ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ, ಬನ್ನಿ ನೋಡ್ಕೊಂಡು. ರಾಜ್ಯ ತನ್ನ ಸಂಪನ್ಮೂಲದಿಂದ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಅದು ಇದು 100% ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಹಣ, ಇದು ಕಾನೂನು ಪ್ರಕಾರ ಕೊಡಲೇಬೇಕು, ನೀವು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅದು ಈ ಥರ ತಡ ಮಾಡುವಂಥದ್ದು ಏನಿದೆ, ನಿಜವಾಗ್ಲೂ ಕೂಡ ನಿಮ್ಮ ತಾತ್ಸಾರ ನಿರ್ಲಕ್ಷ್ಯ ಮನೋಭಾವಕ್ಕೆ ಒಂದು ಉದಾಹರಣೆ ಆಗಿದೆ. ಇದರ ಬಗ್ಗೆ ಕೂಡಲೇ ಹಣ ಬಿಡುಗಡೆ ಮಾಡಿಸ್ಬೇಕು ಅಂತ ಘೋಷಣೆ ಮಾಡಬೇಕು, ಮತ್ತು ಇದಕ್ಕೆ ಪರಿಹಾರವನ್ನು ನೀವು ಈಗಲೇ ಇವತ್ತೇ ತಿಳಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಭಾಳ ದುರ್ದೈವದ ಸಂಗತಿ, IITಯನ್ನು ಇವತ್ತು ದೇಶ ಅಲ್ಲಿ ಕೇಂದ್ರ ಸರ್ಕಾರ ನಮಗೊಂದು ಕೊಟ್ಟಿದೆ. IIT ಆಗಬೇಕು ಅಂತೇಳಿ ನಾವು ಕೂಡ ಭಾಳ ಹೋರಾಟವನ್ನು ಮಾಡಿದ್ವು, ಮತ್ತು ಅದು ರಾಯಚೂರಲ್ಲಿ ಆಗಬೇಕು, ಹುಬ್ಬಳ್ಳಿಯಲ್ಲಿ ಆಗಬೇಕು, ಧಾರವಾಡದಲ್ಲಿ ಆಗಬೇಕು ಅಂತ ತೀರ್ಮಾನ ನಾವೇ ಅದಕ್ಕೆ ಧಾರವಾಡನ್ನು ಕೂಡ ಪ್ರಪೋಸ್ ಮಾಡಿ ಅಲ್ಲಿ ಅಪ್ರೂವ್ ಆಗಿ. ಅದಕ್ಕೆ ನಾನು ಉಸ್ತುವಾರಿ ಸಚಿವನಾಗಿದ್ದೆ, ಸುಮಾರು 500 ಎಕರೆ ಅದಕ್ಕೊಂದು ಇಂಡಸ್ಟ್ರಿಯಲ್ಗೆ ಲೇಔಟ್ಗಂತ ಜಾಗ ಇಟ್ಕೊಂಡಿರತಕ್ಕಂಥ ಪ್ರದೇಶವನ್ನು ಧಾರವಾಡ ಹತ್ತಿರ ಅತ್ಯಂತ ದೊಡ್ಡ ಬೆಲೆ ಬಾಳುವ ಆಸ್ತಿ ಅದನ್ನು ನಾವು ಅದಕ್ಕೆ ಎಷ್ಟು ಡಿಮಾಂಡ್ ಇತ್ತು ಅಂತ ಹೇಳಿದ್ರೆ, ಆದರೂ ನಾವು IITಗೆ ಮೀಸಲಾಗಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಉಚಿತವಾಗಿ 500 ಎಕರೆಯನ್ನು ಅವರು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಇದನ್ನು ಅವ್ರು ಹೇಳೋದಕ್ಕೆ ತಯಾರಾಗಿಲ್ಲ, ಇವತ್ತು ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗೆ ಇನ್ವಿಟೇಷನ್ ಇಲ್ಲ, ಏನು ಇವ್ರೇನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಇದೆಲ್ಲ ನಾನೇ ಮಾಡಬೇಕು, ಯಾರೋ ನಿಮ್ಮ ಜೊತೆ ಕೂತ್ಕೋಬಾರ್ದು ಅಂತ. ಕನಿಷ್ಠ ಸೌಜನ್ಯಕ್ಕಾದರೂ ಒಂದು ರಾಜ್ಯಕ್ಕೆ ಬಂದಾಗ ನಮ್ಮ ಕೊಡುಗೆ ಕೂಡ ಇದೆ ಇದರಲ್ಲಿ. ಮತ್ತು ಟೆಂಪರರಿಯಾಗಿ ನಾವು ಅದನ್ನು 2-3 ವರ್ಷ ಏನು IIT ನಡೆದಿದೆ, 2 ವರ್ಷ IIT ನಡೆದಿದೆ, ನಾವು ಇನ್ನೊಂದು ಕಟ್ಟಡವನ್ನು ಖಾಲಿ ಮಾಡಿಸಿ ಅವರಿಗೆ ನೀವು ಅಲ್ಲಿ ಪ್ರಾರಂಭ ಮಾಡಿಕೊಳ್ಳಿ ಅಂತೇಳಿ ಅಲ್ಲೊಂದು ಇನ್ನೊಂದು ಒಂದು ಕಚೇರಿ ಇತ್ತು, ಅದನ್ನು ಧಾರವಾಡದ ಅದನ್ನು ಕೊಡಿಸಿ ನಾನೇ ಸಚಿವನಾಗಿದ್ದೆ, ಈ ಜಾಗ ಕೊಡಿಸ್ಬೇಕು ಅಂತೇಳಿ. ಇದು IIT ಆಗಲೇಬೇಕು, IIT ಇಂದ ನಮಗೇನು ದೊಡ್ಡ ಆರ್ಥಿಕ ಅಥವಾ ಆ ಪ್ರದೇಶದ ಬೆಳವಣಿಗೆಯನ್ನು ಆಗೋದಿಲ್ಲ, ಅದೇ ಒಂದು ಪ್ರತಿಷ್ಠೆಯ ಒಂದು ಪ್ರಶ್ನೆ ಮತ್ತು ಒಂದು ಉನ್ನತ ಸಂಸ್ಥೆ ಬರ್ತದೆ ಅಂತೇಳಿ ನಾವು ಪೂರ್ತಿ ಸಹಕಾರ ಕೊಟ್ಟು, ದೇಶಪಾಂಡೆ ಅವರು ಅವತ್ತು ಕೈಗಾರಿಕಾ ಸಚಿವರು, ನಾನು ಉಸ್ತುವಾರಿ ಸಚಿವರು, ಸಿದ್ದರಾಮಯ್ಯನವರು, ನಾವು ಹೇಳಿದ ಅವ್ರು ಮೊದಲು ಒಪ್ಪಿಗೆ ಇರಲಿಲ್ಲ, ಯಾಕೆ ಇಷ್ಟೊಂದು ಸ್ವಲ್ಪ ಆಚೆ ಕೊಡೋಣಪ್ಪ, ಇಷ್ಟು ವ್ಯಾಲ್ಯೂಬಲ್ ಪ್ರಾಪರ್ಟಿ ಯಾಕೆ ಕೊಡಬೇಕು, ಇಲ್ಲ ಸರ್ ನಾವು ಕೊಡಲೇಬೇಕು, ಇದು ಮಾಡಲೇಬೇಕು ಅಂತೇಳಿ ಹಠ ಹಿಡಿದು ಕೊಡಿಸಿದ್ದೀವಿ. ಆದರೆ ಇವರ ಸಣ್ಣತನ